ಹಾಯ್ ಎವ್ರಿವನ್, ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕೇವಲ 2 ನಿಮಿಷದಲ್ಲಿ ಮೊಬೈಲ್ನಲ್ಲೇ SSLC ಫಲಿತಾಂಶವನ್ನು ಹೇಗೆ ನೋಡುವುದು, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಸ್ಟೆಪ್ ಟು ಸ್ಟೆಪ್ ಪ್ರೊಸೀಜರ್ಗಳನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ನೀವು ನಿಮ್ಮ ಕ್ರೋಮ್ಗೆ ಬ್ರೌಸರ್ಗೆ ಹೋಗಿ KRResultNIC ಅಂತ ಟೈಪ್ ಮಾಡಿ, ಆಗ ಫಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ರೀತಿ ಇಂಟರ್ಫೇಸನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಂಟರ್ಫೇಸ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ ಬರುತ್ತೆ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2023 ಅಂತ. ಇಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಇದು ಬೋರ್ಡ್ ನೇಮು ಇಲ್ಲಿ ಶೋ ಮಾಡುತ್ತೆ. ಇಲ್ಲಿ ರೈಟ್ ಕಾರ್ನರಲ್ಲಿ PUC ರಿಸಲ್ಟ್ ಅಂತ ಕೊಟ್ಟಿದ್ದಾರೆ. ನಿಮ್ಮ SSLC ರಿಸಲ್ಟ್ ಪ್ರಕಟ ಆದ ನಂತರ ಇಲ್ಲೂ ಕೂಡ ಸೇಮ್ ಇದೇ ಕಾಲಮ್ನಲ್ಲಿ SSLC ರಿಸಲ್ಟ್ ಅನೌನ್ಸ್ಡ್ ಅಂತ ಹಾಕ್ತಾರೆ, ಡೇಟ್ ಕೂಡ ಮೆನ್ಷನ್ ಮಾಡ್ತಾರೆ. ಈ ರೀತಿ ಜಸ್ಟ್ ನೀವು ಈ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಆರಾಮಾಗಿ ಈ ರೀತಿ ಟ್ಯಾಬ್ ಓಪನ್ ಆಗುತ್ತೆ. ನಿಮಗೆ ಡೌಟ್ ಇದ್ದರೆ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ, ಆ ಲಿಂಕ್ನ ಕ್ಲಿಕ್ ಮಾಡಿ ಸ್ಕ್ರಾಲ್ ಡೌನ್ ಮಾಡಿ ಅಲ್ಲಿ ನಿಮಗೆ ಈ ಲಿಂಕ್ ಕಾಣುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ಆರಾಮಾಗಿ ರಿಸಲ್ಟ್ ಡೈರೆಕ್ಟ್ ಲಿಂಕನ್ನು ನೀವು ಆಕ್ಸೆಸ್ ಮಾಡ್ಬೋದು. ನಂತರ ಈ ರೀತಿ ಕಾಲಮ್ನ ಕ್ಲಿಕ್ ಮಾಡ್ತೀರಾ, ನಂತರ ಈ ರೀತಿ ಇಂಟರ್ಫೇಸ್ ಕಾಲಮ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಕೇಳುತ್ತೆ, ನಿಮ್ಮ SSLC ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ, ಅಥವಾ ನಿಮ್ಮ ಆಲ್ ಟಿಕೆಟ್ನಲ್ಲಿ ರಿಜಿಸ್ಟರ್ ನಂಬರ್ ಇರುತ್ತೆ, ಅದನ್ನು ಕೂಡ ಆರಾಮಾಗಿ ಎಂಟ್ರಿ ಮಾಡ್ಬೋದು. ನಂತರ ಇಲ್ಲಿ ಸಬ್ಜೆಕ್ಟ್ ಕಾಂಬಿನೇಷನ್ ಅಂತ ಕೊಟ್ಟಿದ್ದಾರೆ, ಅದು PUC ಅವರಿಗೆ. ನಿಮಗೆ ಡೇಟ್ ಆಫ್ ಬರ್ತ್ ಕೇಳುತ್ತೆ, ನಿಮ್ಮ ಡೇಟ್ ಆಫ್ ಬರ್ತನ್ನು ಕೂಡ ಎಂಟ್ರಿ ಮಾಡಿ ನಂತರ ನೀವು ಸಬ್ಮಿಟನ್ನು ಕೊಡಬೇಕಾಗುತ್ತೆ. ಆಗ ಪಟ್ಟಣದ ನಿಮ್ಮ ರಿಸಲ್ಟ್ ಕೂಡ ಬರ್ತದೆ. ಏನೇ ಡೌಟ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ, ಆ ಲಿಂಕ್ನ ಕ್ಲಿಕ್ ಮಾಡೋ ಮೂಲಕ ನೀವು ಆರಾಮಾಗಿ ಡೌಟ್ನ ಕ್ಲಿಯರ್ ಮಾಡ್ಕೋಬೋದಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.